ಧನ್ನಟ್ಟೆ ಬೆರೆಸಿವೆ ಮಣಗಳು. ಬೆಳಗಿನ ಜಾವದಿ ಎಚ್ಚರ, ಉದಯರವಿ ಮುನ್ನೆಚ್ಚರ. ಬೆಳಗಿನ ಜಾವದಿ ಎಚ್ಚರ, ಉದಯರವಿ ಮುನ್ನೆಚ್ಚರ. ನಾಂದಿ ಹಾಡುತ್ತ ಜೀವನ ಪಾವನವಾಗಲು ಕಾರಣ. ನಾಂದಿ ಹಾಡುತ್ತ ಜೀವನ ಪಾವನವಾಗಲು ಕಾರಣ. ಜೀವನದಲ್ಲಿ ಶ್ರಾವಣ ಬಂದಾಗ ನವಚೇತನ, ಉಲ್ಲಾಸದಲ್ಲಿ ತನುಮಣ ಹಿಗ್ಗಲು ಜೀವನ ಪಾವನ. ವಸಂತ ಕಾಲದ ಮಾವು ಮಲ್ಲಿಗೆಯೊಂದಿಗೆ ಸೂಸಿ, ಜೀವನ ಶಿವನ ಪಾದವ ಬಯಸಿದ ಭಕತರೊಂದಿಗೆ ಪಾವನ. ವಸಂತ ಕಾಲದ ಮಾವು ಮಲ್ಲಿಗೆಯೊಂದಿಗೆ ಸೂಸಿ, ಶಿವನ ಪಾದವ ಬಯಸಿ ಭಕತರೊಂದಿಗೆ ಪಾವನ. ಎಲ್ಲಿಂದಲೋ ಬಂದ ಜೀವನ ಮಾಡಿದರಲ್ಲೆಂದೂ ಪಲಾಯನ, ಶ್ರಾವಣ ಮಾಸದಲ್ಲಿಯ ಶ್ರವಣ ಪರಮ ಮುಕ್ತಿಗೆ ಸೋಪಾನ. ಶ್ರಾವಣ ಮಾಸದಲ್ಲಿಯ ಶ್ರವಣ ಪರಮ ಮುಕ್ತಿಗೆ ಸೋಪಾನ. ಹೀಗೆ ಶ್ರಾವಣ ಮಾಸವನ್ನು ಎಷ್ಟು ವರ್ಣಿಸಿದರೂ ಕೂಡ ಕಡಿಮೆ ಇದೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವಂತೆ ಸಹಸ್ರ ಸಹಸ್ರ ಯುಗಗಳು ಆಗಿ ಹೋದರೂ ಕೂಡ ವಿಶೇಷವಾಗಿ ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ, ಈ ನಾಲ್ಕು ಯುಗಗಳಲ್ಲಿಯೂ ಕೂಡ ಶ್ರವಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು. ಕೃತಯುಗ ಆವಾಗ ಮನುಷ್ಯನಿಗೆ ಈ ಶ್ರವಣವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಭಗವಂತ 28 ಮೊಳ ಶರೀರ, 1 ಲಕ್ಷ ವರ್ಷ ಆಯುಷ್ಯ ಕೊಟ್ಟು, ಆ ಕೃತಯುಗದ ಆಯುಷ್ಯ 17,28,000 ಇದ್ದರೂ ಕೂಡ ಅಲ್ಲಿ ಮನುಷ್ಯ ಶ್ರವಣ ಮಾಡದೆ ವ್ಯರ್ಥವಾಗಿ ಕಾಲಹರಣ ಮಾಡಿದ್ದಕ್ಕಾಗಿ, ತ್ರೇತಾಯುಗ ಬಂದಾಗ 28 ಮೊಳ ಶರೀರದಲ್ಲಿ ಅರ್ಧ ಕಡಿಮೆಯಾಗಿ 14 ಮೊಳ ಶರೀರ ಉಳಿದು, 1 ಲಕ್ಷ ಆಯುಷ್ಯದಲ್ಲಿ 1 ಪೂಜೆ ಕಡಿಮೆಯಾಗಿ 10,000 ವರ್ಷ ಆಯುಷ್ಯ. ಆ ತ್ರೇತಾಯುಗದಲ್ಲಿಯೂ ಕೂಡ ಶ್ರವಣವನ್ನು ಮಾಡಿದ್ದರಿಂದ 12,96,000 ವರ್ಷದ ತ್ರೇತಾಯುಗವು ಕೂಡ ವ್ಯರ್ಥವಾಗಿ ಹೋಯಿತು. ಮುಂದೆ ಬಂದಂಥ ದ್ವಾಪಾರಯುಗ, ಅದಕ್ಕೆ ಮನುಷ್ಯನಿಗೆ 14 ಮೊಳ ಶರೀರದಲ್ಲಿ ಅರ್ಧ ಕಡಿಮೆಯಾಗಿ 7 ಮೊಳ ಶರೀರ, ಹಾಗೆ 10,000 ವರ್ಷ ಆಯುಷ್ಯದಲ್ಲಿ 1 ಪೂಜೆ ಹೋಗಿ 1,000 ವರ್ಷ ಆಯುಷ್ಯ ಇದ್ದರೂ ಕೂಡ ಆವು ಕೂಡ ಶ್ರವಣಕ್ಕೆ ಆದ್ಯತೆ ಕೊಡದ್ರಿಂದ 8,64,000 ವರ್ಷ ಆಯುಷ್ಯದ್ದಂಥ ದ್ವಾಪಾರಯುಗವು ಕೂಡ ವ್ಯರ್ಥವಾಗಿ ಹೋಯಿತು. ಮುಂದೆ ಬಂದಂಥ ಈ ಕಲಿಯುಗ, ಇಲ್ಲಿ ಮನುಷ್ಯನ ಒಂದು ಆಯುಷ್ಯ 1,000 ಕಡಿಮೆಯಾಗಿ 100 ವರ್ಷ ಎಂದು ಪ್ರಮಾಣವಿದೆ. ಹಾಗೇ ಶರೀರ 7 ಮೊಳ ಇದ್ದದ್ದು 3.5 ಮೊಳ ಶರೀರ. ಇದಕ್ಕೆ ಕಲಿಯುಗದ ಆಯುಷ್ಯ 4,32,000 ವರ್ಷ ಇದ್ದರೂ ಕೂಡ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಸದುದ್ದೇಶದಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಋಷಿಮುನಿಗಳು, ಇದು ಅಲ್ಲದೆ ಸಾಧು ಸಂತರು, ಎಷ್ಟೋ ಜನ ಶರಣರು ತಮ್ಮ ಬದುಕನ್ನೇ ಮನುಷ್ಯ ಕುಲದ ಜನನದ ಲಾಭ ಯಾವುದು ಎಂಬ ಪ್ರಶ್ನೆಯನ್ನು ಇಟ್ಟುಕೊಂಡು ನಾನು ಯಾರು ಎಂದು ತಿಳಿಯುವುದು ಎಂದು ತಿಳಿದು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕಾಗಿದೆ, ಹೋಗಬೇಕಾದರೆ ನನ್ನ ಕರ್ತವ್ಯ ಕರ್ಮಗಳು ಏನು, ಏನು ಮಾಡಬೇಕಾದದ್ದು ಎಂಬುದನ್ನು ಯೋಚಿಸುವ ಸಲುವಾಗಿ ವಿಶೇಷವಾಗಿ ಈ ಶ್ರಾವಣ ಮಾಸವು ಕಲ್ಪಿತವಾಗಿದೆ. ವಿಶೇಷವಾಗಿ ಬೇಸಿಗೆ ನಂತರ ಬರತಕ್ಕಂತಹ ಈ ಎಲ್ಲ ತಿಂಗಳಲ್ಲಿ ಶ್ರೇಷ್ಠವಾದಂಥ ಈ ಒಂದು ಶ್ರಾವಣ ತಿಂಗಳ ಬಂದ ನಂತರ ಈ ವಾತಾವರಣದಲ್ಲಿಯೂ ಕೂಡ ನಾವು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಜಿಟಿ ಜಿಟಿ ಮಳೆ ಇರುವಂಥ ಈ ಮಾಸದಲ್ಲಿ ಕೃಷಿ ಕಾರ್ಯಗಳು ಎಲ್ಲವೂ ಮುಗಿದು, ಬಿತ್ತನೆ ಕಾಲ ಮುಗಿದು,